ನೋಡಿ ಫ್ರೆಂಡ್ಸ್, ಇದು ಬಾಗಲಕೋಟೆ ಬಸ್ ಸ್ಟಾಪ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ದೇವ್ರ ಫೋಟೋಗೆ ನಮಸ್ಕಾರ ಮಾಡ್ಕೊಳ್ಳೋ ಮುಖಾಂತರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಟೈಮ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಗಂಟೆ ಆಗಿದೆ ಅಂಥೇಳಿ. ಸೊ ನೋಡಿ, ಟೈಮು 4 ಗಂಟೆಗೆ ಇನ್ನೂ 5 ನಿಮಿಷ ಕಡಿಮೆ ಇದೆ. ಸೊ ಇಷ್ಟು ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಇಷ್ಟು ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ? ಪಾರ್ವತಿಯವರು ಇಷ್ಟು ಬೇಗ ಯಾಕೆ ಇವತ್ತು ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ, ವ್ಲಾಗ್ ಮಾಡ್ತಿದ್ದಾರೆ ಅಂಥೇಳಿ ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು. ಎಸ್ ಫ್ರೆಂಡ್ಸ್, ಇವತ್ತು ಊರಿಗೆ ಹೋಗೋದಿದೆ. ನಮ್ಮೂರಲ್ಲಿ ಕಾರ್ತಿಕ ಹಬ್ಬ ಇದೆ ಹಸ್ಬೆಂಡ್ ಊರಲ್ಲಿ. ಸೊ ಹಾಗಾಗಿ ಬೆಳಗ್ಗೆನೆ ಎದ್ಬಿಟ್ಟಿದ್ದೀವಿ. ಹಸ್ಬೆಂಡ್ ಅಂತೂ 3 ಗಂಟೆಗೇನೋ 3:30 ಎದ್ಬಿಟ್ಟಿದ್ದಾರೆ ನನಗಿಂತ ಮುಂಚೆ. ಸೊ ಅವರು ಕೂಡ ಎದ್ದು ಅವ್ರವ್ರದ್ದು ರುಟೀನ್ನ ಮಾಡ್ಕೊಳ್ತಿದ್ದಾರೆ. ಹಾಗೆ ಇವಾಗ ನಾನು ಕೂಡ ಎದ್ದು ನನ್ನ ರುಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದಿದ ತಕ್ಷಣವೇ ಫಸ್ಟು ಸ್ನಾನಕ್ಕೆ ನೀರು ಕಾಯೋಕ್ಕಿಟ್ಟೆ. ಸೊ ನಾನು ಬಿಸಿನೀರದು ಕುಡಿದು ಆಮೇಲೆ ಟಿಫನ್ ಅದು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಬಿಸಿನೀರು ಕಾಯುತ್ತೆ, ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರ್ಬೋದು ಅಂಥೇಳಿ ಹಾಗೆ ಬಿಸಿನೀರು ಕೂಡ ಕಾಯಿಸ್ಕೊಂಡು ಕುಡಿದೆ. ಇವಾಗ ನೋಡಿ ಕಸ ಗುಡಿಸ್ತಾ ಇದ್ದೀನಿ. ಹೊರಗಡೆ ಬಾಗಿಲು ಮುಂದೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಬಂದಿದ್ದೀನಿ. ಇವಾಗ ಅಡುಗೆ ಮನೆ ಕಸ ಗುಡಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇನ್ನೂ ಮಕ್ಕಳನ್ನ ಎಬ್ಸಿಲ್ಲ. ಇವಾಗ ಇನ್ನೂ ಟೈಮು 4 ಗಂಟೆ ಆಗಿದೆ. ಟಿಫನ್ ಅದು ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಆಮೇಲೆ ಮಕ್ಕಳನ್ನ ಎಬ್ಸೋಣ ಅಂಥೇಳಿ ಇನ್ನೂ ಎಬ್ಸಿಲ್ಲ. ಒಂದು 4:30 ಗಂಟೆಗೆ ಹಿಂಗೆ ಎಬ್ಸಿದ್ರೆ ಆಯಿತು ಅಂಥೇಳಿ. ಹಾಗೆ ಈ ಕಡೆ ಕುಕ್ಕರ್ ಕೂಡ ಇಟ್ಟೆ ಫ್ರೆಂಡ್ಸು. ಪಲಾವ್ಗೆ ಒಗ್ಗರಣೆ ಎಲ್ಲ ಕೊಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ. ನೈಟೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಇವಾಗ ಈರುಳ್ಳಿ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಕೊಟ್ಟು ಇವಾಗ ಪಲಾವ್ಗೆ ಇಟ್ಟಿದ್ದೀನಿ. ಸೊ ಹಾಗೆ ಒಗ್ಗರಣೆ ಕೊಟ್ಟು ಆ ಕಡೆ ಪಾತ್ರೆ ಕೂಡ ಜೋಡಿಸ್ಕೊಂಡೆ ಪಾತ್ರೆ ಸ್ಟ್ಯಾಂಡ್ಗೆ. ಓಕೆ, ಇವಾಗ ನೋಡ್ತಾ ಇರ್ಬೋದು ಕುಕ್ಕರ್ ಕೂಡ ಓಪನ್ ಮಾಡಿದೆ. ಸೊ ತಟ್ಟೆಗೆ ಆರಿಡ್ತಾ ಇದ್ದೀನಿ ಬಾಕ್ಸ್ಗೆ ಬಸ್ಸಲ್ಲಿ ತಿನ್ನೋದಕ್ಕೆ ಅಂಥೇಳಿ. ಸೊ ನೋಡಿ, ಪಲಾವ್ ಬಂದು ಮಸಾಲೆ ಏನು ರುಬ್ಬಿ ಹಾಕದೆ ಹಾಗೆ ಮಾಡಿದ್ದೀನಿ. ಬರೀ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಯೆಲ್ಲೋ ಕಲರ್ ಪಲಾವ್ ಅಂತ ಕೂಡ ಹೇಳ್ಬೋದು. ಸೊ ನೋಡಿ, ಇವಾಗ 2 ಟಿಫನ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಆರಿಟ್ಟು ನಾವು ಬಾಕ್ಸ್ನ ತೊಗೊಂಡು ಹೋಗೋದ್ರಿಂದ ಅದು ಒಂಥರ ಏನು ವಾಸನೆ ಬಂದಂಗೆ ಆಗೋದಿಲ್ಲ. ಹಾಗೆ ಬಿಸಿ ಬಿಸಿದು ಬಾಕ್ಸ್ಗೆ ಹಾಕ್ಕೊಂಡು ಮುಚ್ಕೊಂಡು ತೊಗೊಂಡು ಹೋದ್ರೆ ಒಂಥರ ವಾಸನೆ ಬಂದಂಗೆ ಆಗುತ್ತೆ, ತಿನ್ನೋದಕ್ಕಾಗೋದಿಲ್ಲ. 2 ಬಾಕ್ಸ್ಗೆ ಹರಡ್ತಾ ಇದ್ದೀನಿ ಫ್ರೆಂಡ್ಸು. 1 ಬಾಕ್ಸು ಊರಿಗೆ ತೊಗೊಂಡು ಹೋದರೆ ಆಯಿತು ಅಂಥೇಳಿ, ಇನ್ನೊಂದು ಬಾಕ್ಸಲ್ಲಿ ನಮಗೆ ಬಸ್ಸಲ್ಲಿ ತಿನ್ನೋದಕ್ಕೆ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಕ್ಕಳನ್ನ ಕೂಡ ಎಬ್ಬರಿಸಿ ಅನ್ವಿತನ ಇವಾಗ ಸ್ನಾನಕ್ಕೆ ಕಳಿಸಿದ್ದೀವಿ. ಇವಾಗ ಅರವಿಂದಂದು ಸ್ನಾನ ಕೂಡ ಆಯಿತು. ಮಮ್ಮಿ ಹೊಟ್ಟೆ ಹಸು ಆಗ್ತಾಯಿದೆ ಅಂತ ಹೇಳ್ದ. ಸೊ ಇವಾಗ ಅವನಿಗೆ ಟಿಫನ್ ಹಾಕಿ ಕೊಟ್ಟಿದ್ದೀನಿ. ಜಾಸ್ತಿ ಏನೂ ಹಾಕ್ಕೊಟ್ಟಿಲ್ಲ ಫ್ರೆಂಡ್ಸು, ಸ್ವಲ್ಪ ಲೈಟಾಗಿ ಹಾಕ್ಕೊಟ್ಟಿದ್ದೀನಿ. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಅಷ್ಟೊಂದು ಹಾಕ್ಕೊಡೋದು ಬೇಡ ಅಂತೇಳಿ ಸ್ವಲ್ಪನೇ ಹಾಕ್ಕೊಟ್ಟಿದ್ದೀನಿ. ಹಾಗೆ ನೈಟು ಸಾಂಬಾರು ಮಾಡಿರೋದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಇವಾಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಮ್ಮ ತಮ್ಮನಿಗೆ ಆಗತ್ತೆ ಅಂಥೇಳಿ. ನಾವು 4 ಜನ ಅಷ್ಟೇ ಹೋಗ್ತಾ ಇದ್ದೀವಿ ಊರಿಗೆ. ನಮ್ಮ ತಮ್ಮ ಬರ್ತಾ ಇಲ್ಲ, ಅವನು ಓದೋದು ಎಕ್ಸಾಮು ಎಲ್ಲ ಸ್ಟಡಿ ಎಲ್ಲ ಇರುತ್ತೆ. ಇವತ್ತೇ ಹೋಗಿ ಇವತ್ತೇ ಬರ್ತಾ ಇದ್ದೀವಿ ನಾವು. ಏನು ಅಲ್ಲಿ ಒಂದಿನ ಇರೋದಿಲ್ಲ ನಾವು. ಇವತ್ತು ಮಕ್ಕಳದು ಸ್ಕೂಲ್ ಕೂಡ ರಜಾ ಇದೆ. ಸೊ ಸಂಡೇ ಇವತ್ತೇ ಹೋಗ್ಬಿಟ್ಟು ನೈಟ್ ಅನ್ನೋ ಅಷ್ಟರಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅರವಿಂದ್ಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಮಮ್ಮಿ ತಿನ್ಸು ಅಂತ ಹೇಳ್ದ. ಹಾಗೆ ನೋಡಿ ಫ್ರೆಂಡ್ಸ್, ಆಚೆಗಡೆ ಇನ್ನೂ ಕತ್ತಲೇ ಇದೆ. ಸೊ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕೂಡ ಬೆಳಕಾಗಿಲ್ಲ ನೋಡಿ. ಹಾಗೆ ನೋಡಿದೆ ಬೆಳಕಾಗಿದೆಯೋ ಏನೋ ಅಂಥೇಳಿ. ಇನ್ನೂ ಸ್ವಲ್ಪ ಕೂಡ ಬೆಳಕಾಗಿಲ್ಲ, ಫುಲ್ಲು ಕತ್ತಲೆ ಇದೆ. ಟೈಮ್ ಕೂಡ ನೋಡಿ ಇನ್ನೂ 5:15 ಆಗಿದೆ ಟೈಮು. ಸೊ ಒಂದು 6 ಗಂಟೆ ಟೈಮಿಗೆ ಸ್ವಲ್ಪ ಬೆಳಕಾಗತ್ತೆ. ಹಾಗೆ ಇವಾಗ ಅನ್ವಿತಂದು ಸ್ನಾನ ಆಯಿತು, ಹಾಗೆ ನಂದು ಸ್ನಾನ ಆಯಿತು, ಅವ್ರ ಪಪ್ಪಂದೂ ಸ್ನಾನ ಆಯಿತು. ಅರವಿಂದ್ ಅಂತೂ ಫಸ್ಟ್ ಅವನ್ನೇ ಸ್ನಾನ ಮಾಡಿಸಿದ್ದು ನಾವು ಎದ್ದಿದ ತಕ್ಷಣವೇ. ಹಾಗೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಅನ್ವಿತಾಗೆ ತಲೆ ಬಚ್ಚಿಬಿಟ್ಟು ಅವಳಿಗೆ ಎಲ್ಲ ಪೌಡ್ರು ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅವಳನ್ನ ಕೂರಿಸಿದ್ದೀನಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ, ಅರವಿಂದ್ನೂ ಕೂಡ ರೆಡಿ ಮಾಡಿದ್ದೀನಿ. ಅವನದೇನು ರೆಡಿ ಮಾಡೋದೇನು ಕಷ್ಟ ಏನಿಲ್ಲ, ಪ್ಯಾಂಟು ಶರ್ಟ್ ಹಾಕ್ಬಿಟ್ಟು ಪೌಡ್ರ್ ಹಚ್ಚಿ ತಲೆ ಬಚ್ಚಿಬಿಟ್ರೆ ಮುಗೀತು. ಅರವಿಂದಂದು ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಅರವಿಂದ್ ಕೇಳ್ತಾ ಇರ್ತಾನೆ, ಇನ್ನೊಂದು ಆಗಲೇ ಕೇಳ್ತಾ ಇದ್ದ, ಮಮ್ಮಿ ನೀನು ಯಾಕೆ ಲೇಟಾಗಿ ರೆಡಿ ಆಗ್ತಿ, ನಾನು ಯಾಕೆ ಜಲ್ದಿ ರೆಡಿ ಆಗ್ತೀನಿ ಅಂತ ಕೇಳ್ತಾ ಇದ್ದ. ಒಂದೊಂದು ಟೈಮ್ ಏನಾಗ್ಬಿಡುತ್ತಂದ್ರೆ ಫ್ರೆಂಡ್ಸ್, ಮಕ್ಕಳು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಆ ರೀತಿ ಡಿಫಿಕಲ್ಟಾಗಿ ಕ್ವಶನ್ನ ಕೇಳ್ತಾ ಇರ್ತಾರೆ. ಸೊ ನಾನು ಅವಾಗ ಹೇಳಿದೆ, ನಮ್ಮದು ತುಂಬ ಕೆಲಸ ಇರುತ್ತೆ ಅರವಿನೂ,
ನಿನ್ನ ಸ್ನಾನ ಮಾಡಿಸ್ಬಿಟ್ಟು ಅನ್ವಿತನ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಬಿಟ್ಟು ಮತ್ತು ಮನೆ ಕೆಲಸ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ರೆಡಿ ಆಗಬೇಕು. ಅದು ತಲೆ ಬಚ್ಕೊಳ್ಳೋದು, ಸರ ಹಾಕ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು ಇರುತ್ತೆ, ತುಂಬ ಎಲ್ಲ ಇರುತ್ತೆ ಹೆಣ್ಮಕ್ಳದ್ದು ಕೆಲಸಗಳು. ಅದಕ್ಕೆ ನಾನು ಲೇಟಾಗಿ ರೆಡಿ ಆಗ್ತೀನಿ ಅರವಿನೂ. ನಿನ್ನೇನು ಕೆಲಸ ಇರೋದಿಲ್ಲ, ಬರೀ ಊಟ ಉಣ್ಣೋದು ಅದು ಒಂದೇ ಕೆಲಸ ಇರುತ್ತೆ. ತಟ್ಟೆಗೆ ಹಾಕ್ಕೊಟ್ರೆ ಒಂದೊಂದು ಟೈಮ್ ಅವನೇ ತಿಂತಾನೆ, ಒಂದೊಂದು ಟೈಮ್ ನಾವು ತಿನ್ಸಿರ್ತೀವಿ. ನಿಂದೇನು ಕೆಲಸ ಇರೋದಿಲ್ಲ, ಅದಕ್ಕೆ ನೀನು ಜಲ್ದಿ ರೆಡಿ ಆಗಿರ್ತಿ, ನಾವು ಲೇಟಾಗಿ ರೆಡಿ ಆಗಿರ್ತೀವಿ ಅಂತ ಹೇಳ್ತಾ ಇದ್ದೆ. ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗ್ತಾ ಇದ್ದೀನಿ, ಇಯರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ, ಇನ್ನು ತಲೆ ಒಂದು ಬಾಚ್ಕೋಬೇಕು ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಫೈನಲಿ ರೆಡಿ ಆದೆ. ಈ ರೀತಿ ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳಿ. ಬ್ಲೂ ಕಲರ್ ಅಂಬ್ರೆಲಾ ಟಾಪು, ನೇವಿ ಬ್ಲೂ ಕಲರ್ ಲೆಗಿನ್ಸ್ ಬರುತ್ತೆ. ಸೊ ಇದು ನನ್ನ ಫೇವ್ರೇಟ್ ಡ್ರೆಸ್ ಅಂತ ಕೂಡ ಹೇಳ್ಬೋದು, ನನ್ನ ಫೇವ್ರೇಟ್ ಕಲರ್ ಕೂಡ ಇದು. ಏನಿಲ್ಲ ಅಂದ್ರೆ ಅನ್ವಿತ ಹುಟ್ಟೋಕ್ಕೂ ಮುಂಚೆ ತಗೊಂಡಿದ್ದು ಈ ಡ್ರೆಸ್ನ. ಸೊ ಆವಾಗ ತುಂಬ ಟ್ರೆಂಡ್ ಇತ್ತು ಈ ಡ್ರೆಸ್ಸು, ಸೊ ಹಾಗೆ ಇಟ್ಟಿದ್ದೀನಿ, ಯಾವಾಗಾದ್ರೂ ರೇರ್ ಯೂಸ್ ಮಾಡಿರ್ತೀನಿ. ಫ್ರೆಂಡ್ಸ್, ಇವಾಗ ಊರ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾಯ್ತು. ಸೊ ನೋಡ್ತಾ ಇರ್ಬೋದು ಅನ್ವಿತ ಬ್ಯಾಗ್ ತಗೊಂಡು ನಿಂತಿದ್ದಾಳೆ ವೆನಿಟಿ ಬ್ಯಾಗ್. ಟೈಮ್ ಬಂದು 5:30. ಸೊ ಇವಾಗ ಹೊರಡ್ತಾ ಇದ್ವಿ. ಎಷ್ಟು 6 ಗಂಟೆಗೆ ಆಯ್ತಲ್ಲ ಬಸ್. ಸೊ ಬನ್ನಿ, ಇವಾಗ ನಡ್ಕೊಂಡು ಹೋಗೋಷ್ಟರಲ್ಲಿ, ಬಸ್ ಸ್ಟಾಪ್ ಹೋಗೋಷ್ಟರಲ್ಲಿ 6 ಗಂಟೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ನಮ್ಮ ಊರಿಗೆ. ಏನೆಲ್ಲ ಆಗುತ್ತೆ ಏನು ಅಂತ ಹೇಳಿ ನೋಡೋಣ ಊರಿಗೆ ಹೋದ್ಮೇಲೆ. ಎಲ್ಲ ಕಾರ್ತಿಕ ಸೋಮವಾರನೇ ಮಂಗಳೂರನೇ ಮುಗ್ದಿದೆ ಅಂತ ಹೇಳ್ತಾರೆ. ಇವತ್ತು ಸಂಡೇ, ಸ್ಕೂಲ್ ರಜಾ ಮಕ್ಕಳಿಗೆ. ಹೇಗಿದ್ರು ಇವತ್ತೇ ಹೋಗಿ ವಾಪಸ್ ಬರೋಣ ಅಂತ ಅನ್ಕೊಂಡಿದ್ವಿ. ನಮ್ಮೂರ್ ಕಾರ್ತಿಕ ಮುಗಿಸ್ಕೊಂಡು ಶನಿವಾರ ದಿವಸ, ಇನ್ನೇ ಶನಿವಾರ ನಮ್ಮೂರ್ ಕಾರ್ತಿಕ ಮುಗಿತಾವೆ. ಸಂಡೇ ಮಾಡ್ತಾರೆ, ಸಂಡೇ ದಿವಸ ಲಾಸ್ಟ್ ಮುಕ್ತಾಯ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ ಕಾರ್ತಿಕ ಕೂಡ ವ್ಲಾಗ್ ಮಾಡಿದೀನಿ. ಸೊ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡಿ. ಲಾಸ್ಟ್ ಇಯರ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಕಾರ್ತಿಕ. ಬೆಂಗಳೂರಿಂದ ನಮ್ಮ ಮಾಮನ ಮಕ್ಕಳು ಎಲ್ಲ ಬಂದಿದ್ರು, ನಮ್ಮ ಮಾಮ ಬಂದಿದ್ರು, ಇಲ್ಲಿಂದ ಎಲ್ಲರೂ ಹೋಗಿದ್ವಿ ಊರಿಗೆ. ಒಂದ್ ರೀತಿ ಚೆನ್ನಾಗಿತ್ತು. ಇವಾಗ ನಾನು ಅನ್ವಿತ ಹಸ್ಬೆಂಡ್ ಅರವಿಂದ್ 4 ಜನ ಹೋಗ್ತಾ ಇದೀವಿ. ಸೊ ಇವತ್ತು ಹೋಗ್ತಾ ಇದೀವಿ, ಬನ್ನಿ ಫ್ರೆಂಡ್ಸ್. ನಿಮ್ಮನ್ನು ಕೂಡ ಊರಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇನ್ನೂ ಕತ್ಲಿದೆ, ಬೆಳಕಾಗೇ ಇಲ್ಲ. ಎಷ್ಟು 6 ಗಂಟೆಗೆ ಇನ್ನೂ ಒಂದು 5 ನಿಮಿಷ ಕಡಿಮೆ ಇದೆ ಅಷ್ಟೇ. ನೋಡಿ ಇನ್ನಿಷ್ಟು ಕತ್ಲಿದೆ. ನಮ್ಮ ಮನೇಲಿರೋ ಟೈಮಿಂಗು ಒಂದು 5-10 ನಿಮಿಷ ಮುಂದೆ ಇದೆ. ಸೊ ಇನ್ನೂ 6 ಗಂಟೆಗೆ 5 ನಿಮಿಷ ಕಡಿಮೆ ಇತ್ತು. ಸೊ ಅವಾಗ ಮನೆ ಬಿಟ್ಟಿದ್ವಿ. ನೋಡಿ ಹೋಗ್ತಾ ಇದ್ದಾರೆ, ಮುಂದೆ 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 ಮುಂದೆ. ಓಕೆ ಫ್ರೆಂಡ್ಸ್, ಇವಾಗ ಬಸ್ ಸ್ಟಾಪಲ್ಲಿ ಇದ್ದೀವಿ, ನಮ್ಮ ಏರಿಯಾದಲ್ಲಿರೋ ಬಸ್ ಸ್ಟಾಪಲ್ಲಿ ಇದ್ದೀವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಮೇನ್ ಬಸ್ ಸ್ಟಾಪ್ಗೆ ಹೋಗ್ಬೇಕಾಗಿತ್ತು, ಟೈಮ್ ಆಗಿದೆ ಅಂಥೇಳಿ ಇಲ್ಲೇ ಬಂದಿದ್ದೀವಿ. ಇಲ್ಲಿಂದನೇ ಪಾಸ್ ಆಗುತ್ತೆ ಬಸ್ಸು, ಇಲ್ಲಿಂದನೇ ಹತ್ತಿದ್ರೆ ಆಯಿತು ಅಂಥೇಳಿ. ನನ್ನ ಕಳ್ಸಕ್ಕಂತ ಬಂದಿದ್ದಾನೆ. ಹೋಗಿರ್ತಾವ ಕಾರ್ಗಡಿ, ಮಣ್ಣು ಮಣ್ಣು ಒಂದ್ಸಲ ಕಾರ್ಗಡಿ ಸಿಕ್ತಲ್ಲ ಕಾರ್, ಹಂಗದ ಸಿಕ್ಕ ಚಲೋ ಆಗತ್ತೆ ನೋಡು. ನೋಡಿ ಅಷ್ಟೊಂದು ಯಾವ ಗಾಡಿಗಳು ಓಡಾಡ್ತಾನೆ ಇಲ್ಲ. ಅಲ್ಲಿ ಬಾಳೆಹಣ್ಣವರು ಬಾಳೆಹಣ್ಣು ಮಾರೋರೆಲ್ಲ ಹೋಗ್ತಾ ಇದಾರೆ ನೋಡಿ, ತಗೊಂಡು ಇನ್ನ ವ್ಯಾಪಾರಕ್ಕೆ ಕುತ್ಕೊಳ್ತಾರೆ ಬಾಳೆಹಣ್ಣು ಮಾರಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ಬಸ್ ಬಂತು. ಸೊ ಇವಾಗ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಊರಿಗೆ. ಹಾಗೆ ವೆದರ್ ಕೂಡ ಕೂಲ್ ಆಗಿ ಚೆನ್ನಾಗಿದೆ, ಹಾಗೆ ವ್ಯೂ ಕೂಡ ನೋಡ್ತಾ ಇರ್ಬೋದು ಏನು ಮಸ್ತಾಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿದೆ, ಫಾಗ್ ಕೂಡ ಬೀಳ್ತಾ ಇದೆ. ನಮಗೆ ಈ ರೀತಿ ಎಲ್ಲ ಸಿಗೋದು ತುಂಬಾ ಅಪರೂಪ. ನೋಡ್ತಾ ಇರ್ಬೋದು ಫಾಗ್ ಬೀಳ್ತಾ ಇದೆ, ಏನೋ ಒಂದು ರೀತಿ ಖುಷಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಅಂಥೇಳಿ. ಕೂತ್ಕೊಂಡಿದ್ದೀವಿ, ಬಸ್ಸಿಗೆ ಬಂತಾನೆ ಜಸ್ಟ್ ಬಂತು, 6:15. 6 ಗಂಟೆಗೆ ಬರಬೇಕಾಗಿರೋ ಬಸ್ಸು ಒಂದು 15 ನಿಮಿಷ ಲೇಟಾಗಿ ಬಂತು. ಇವಾಗ ಸ್ವಲ್ಪ ಬೆಳಕಾಯಿತು, ಇಷ್ಟು ಹೊತ್ತಿಗೆ ಕತ್ತಲೆ ಇತ್ತು.
ಫ್ರೆಂಡ್ಸ್ ಇವಾಗೇನು ತೋರಿಸ್ತಾ ಇದ್ದೀನಿ ಅಲ್ಲ, ಇದು ಬೆಳಗಾವಿ ಏರ್ಪೋರ್ಟ್. ಸೊ ನೋಡ್ತಾ ಇರ್ಬೋದು ಎಷ್ಟು ಸಲ ಇದನ್ನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಸರ್ತಿ ಊರಿಗೆ ಹೋಗೋವಾಗ ಬರಬೇಕಾದ್ರೆ ತುಂಬ ಸರ್ತಿ ಟ್ರೈ ಮಾಡಿದ್ದೀನಿ, ಆಗೇ ಇಲ್ಲ. ಸೊ ಇವತ್ತು ಕೂಡ ಮಿಸ್ ಆಗ್ತಾ ಇತ್ತು. ಪಟ್ಟಂತ ಬರೋಕ್ಕೂ ಮುಂಚೆನೇ ಹಸ್ಬೆಂಡ್ ನೆನಪು ಮಾಡಿದ್ರು ಏರ್ಪೋರ್ಟ್ ಬರುತ್ತೆ ಬರುತ್ತೆ ಅಂಥೇಳಿ. ಸೊ ಪಟ್ಟಂತ ಮೊಬೈಲ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಪಟ್ಟಂತ ಶೂಟ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಇದು ಬೆಳಗಾವಿ ಏರ್ಪೋರ್ಟು ಈ ರೀತಿಯಾಗಿದೆ. ಹಾಗೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸನ್ರೈಸ್ ಆಗ್ತಾ ಇದೆ. ನಾವು ಬೆಳಗಿನ ಜಾವನೇ ಊರಿಗೆ ಹೊರಡ್ತಾ ಇರೋದ್ರಿಂದ ಸೊ ಇವತ್ತು ನಾವು ಸನ್ರೈಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡ್ತಾ, ನಾನು, ಹಸ್ಬೆಂಡ್, ಅನ್ವಿತಾ, ಅರ್ವಿನ್. ಸೊ ಈ ರೀತಿಯೆಲ್ಲ ನಮಗೆ ಸಿಗೋದೇ ಅಪರೂಪ. ಅಲ್ಲಿ ಸಿಟಿಯಲ್ಲೆಲ್ಲ ಏನಾಗುತ್ತೆ ಅಂದರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರೆ. ಸೊ ಸನ್ರೈಸ್ ನಾವು ನೋಡೋದು ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಈ ರೀತಿ ಭೂಮಿಯಲ್ಲಿ ಬಂದಾಗಲೇ ನಾವು ನೋಡಬೇಕಾಗತ್ತೆ. ಈ ರೀತಿ ಹೊಲದ ಸೈಡು ಈ ರೀತಿ ಎಲ್ಲ ಬಂದಾಗಲೇ ನಮಗೆ ಸನ್ರೈಸ್ ಆಗೋದು, ಸನ್ಸೆಟ್ ಆಗೋದು ಕಾಣಿಸುತ್ತೆ. ಬೆಳಗಾವಿಯಲ್ಲಂತೂ ನಾನು ಸನ್ಸೆಟ್ ಆಗಿದ್ದು ಸನ್ರೈಸ್ ಆಗಿದ್ದು ಅಂತೂ ನಾನು ನೋಡೇ ಇಲ್ಲ. ನಾನು ಯಾಕಂದರೆ ನೋಡಬೇಕು ಅಂದರೆ ಟೆರೆಸ್ ಮೇಲೆ ಹೋಗಬೇಕು. ಟೆರೆಸ್ ಮೇಲೆ ಹೋಗಿ ನೋಡಿದ್ರು ಕೂಡ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಕಟ್ಟಿರೋದ್ರಿಂದ ಸನ್ರೈಸ್ ಆಗೋದು ಫುಲ್ಲು ಮೇಲ್ಗಡೆ ಬಂದಮೇಲೆ ಕಾಣಿಸುತ್ತೆ. ಮೇಲ್ಗಡೆ ಬಂದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಫುಲ್ಲು ಜೋರಾಗಿ ಬಂದುಬಿಟ್ಟಿರುತ್ತೆ ಸನ್ರೈಸು. ಅವಾಗ ಚೆನ್ನಾಗಿ ಕಾಣಿಸೋದಿಲ್ಲ, ನೋಡೋಕ್ಕೆ ಆಗೋದಿಲ್ಲ ಸನ್ರೈಸ್ನ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆರೇಂಜ್ ಕಲರಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಫ್ರೆಂಡ್ಸ್, ಅಷ್ಟು ಖುಷಿ ಆಗ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು, ಹಾಗೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿದ್ದೀನಿ ಊರಿಗೆ ಹೋಗೋ ದಿನ. ಸೊ ತುಂಬಾ ಖುಷಿ ಆಯಿತು, ಆ ಖುಷಿಗೆ ಪಟ್ಟಂತ ಆವಾಗಲೇ ಕಮ್ಯುನಿಟಿ ಪೋಸ್ಟ್ ಹಾಕಿಬಿಟ್ಟೆ. ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ರೈಸ್ ಆಗೋದು. ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು ಏನೇ ಇವರು ಇಷ್ಟು ಖುಷಿ ಪಡ್ತಾ ಇದಾರಲ್ಲ ಸನ್ರೈಸ್ ಆಗೋದು, ಯಾವತ್ತೂ ನೋಡೇ ಇಲ್ವಾ ಅಂಥೇಳಿ. ನೋಡಿದ್ದೀವಿ, ತುಂಬ ಅಪರೂಪಕ್ಕೊಂದ್ಸಲ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ರೀತಿಯೆಲ್ಲ ಯಾರಿಗೆಲ್ಲ ಆಗಿದೆ ಅನುಭವ ಅಂಥೇಳಿ ಕೂಡ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ನನಗಂತೂ ತುಂಬ ಖುಷಿ ಆಯಿತು ಇವತ್ತು ಸನ್ರೈಸ್ ನೋಡಿದ್ದು. ಅನ್ವಿತಾ ಅರುಣ್ ಕೂಡ ಫುಲ್ಲು ಖುಷಿ ಪಡ್ತಾ ಇದ್ರು. ಫ್ರೆಂಡ್ಸ್, ಇವಾಗ ಯರಗಟ್ಟೆಗೆ ರೀಚ್ ಆಗಿದ್ದೀವಿ. ಜಸ್ಟ್ ಒನ್ ಅವರಲ್ಲಿ ಯರಗಟ್ಟೆಗೆ ಬಂದಿದ್ದೀವಿ. ಪಾಪುಲ್ ನಿದ್ದೆ ಮಾಡ್ತಾ ಇದ್ದಾವೆ. ಏನ್ ತಿನ್ನಾಕ ಅಯ್ಯ ಕೊಡುತ್ತೆ ಅಂತ ಪಪ್ಪ ಕೆಳಗೆ ಹೋಗ
ಆರಾಮ್ ಗಾಡಿ ಬಿಡ್ತಾರ ಈಗ ಚಲೋ ಮಾಡಿ ಇಟ್ಕೋತಾರ ಫ್ರೆಂಡ್ಸ್. ಇವಾಗ ಇಲ್ಲಿ ಒಂದು 5-10 ನಿಮಿಷ ನಿಲ್ಲಿಸಿದ್ದಾರೆ ಬಸ್ನ ರೆಸ್ಟಿಗೆ ಅಂತ ಹೇಳ್ಬಿಟ್ಟು. ಸೊ ಹಸ್ಬೆಂಡ್ ಮತ್ತು ಅನ್ವಿತಾ ಕೆಳಗಡೆ ಹೋಗಿದ್ದಾರೆ ಬಸ್ ತಿಳಿದ್ಬಿಟ್ಟು. ಸೊ ಇವಾಗ ನಾನು ಮತ್ತು ಅರವಿನೂ ಚಿಪ್ಸ್ ತಿಂತಾ ಕೂತಿದ್ದೀವಿ ನೋಡಿ ಫ್ರೆಂಡ್ಸ್. ಒಂದು 5-10 ನಿಮಿಷ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಇನ್ನೊಂದು ಬಾಗಲಕೋಟೆಗೆ ಇನ್ನೂ ತುಂಬ ದೂರ ಏನಿಲ್ಲ, ಇನ್ನೊಂದು ಹತ್ತಿರದಲ್ಲೇ ಇದ್ದೀವಿ. ಫ್ರೆಂಡ್ಸ್ ಇವಾಗ ಬಾಗಲಕೋಟೆಗೆ ಬಂದು ರೀಚ್ ಆಗಿದ್ದೀವಿ. ಬಸ್ ಕೂಡ ಹತ್ತಿದ್ವಿ, ಬಂದಿದ ತಕ್ಷಣನೇ ಬಸ್ ಕೂಡ ಇತ್ತು. ಗುಡದ ಗುಡ್ ಬಸ್ ಹತ್ಕೊಂಡು ಕುತ್ಕೊಂಡಿದ್ದೀವಿ. ಇವಾಗ ಹಸ್ಬೆಂಡ್ ಇಲ್ಲಿ ಅಂಗಡಿಗೆ ಹೋಗಿದ್ದಾರೆ, ಏನೋ ತಗೊಂಡ್ಬರ್ತೀನಿ ಅಂತೇಳಿ. ಏನು ತಗೊಂಡ್ಬರ್ತಾರೇನೋ ಗೊತ್ತಿಲ್ಲ. ಜ್ಯೂಸ್ ಜ್ಯೂಸ್ ತಗೊಂಬರಕ್ಕೆ ಹೋಗಿದ್ದಾರೆ. ಜ್ಯೂಸ್ ಕುರ್ಕುರಿ ಕುರ್ಕುರಿ ತಗೊಂಬರಕ್ಕೆ ಹೋಗಿದ್ದಾರೆ. ಇಲ್ಲ ಚಿಪ್ಸ್ ಕುರ್ಕುರಿ ಬಂದ್ರೆ ನೋಡಿ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್. ಇದು ಬಾಗಲಕೋಟೆ ಬಸ್ ಸ್ಟಾಪ್ ಈ ರೀತಿಯಾಗಿದೆ. ಇದು ಹೊಸ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟಾಪ್ ಇದು. ಇಲ್ಲಿ ಹೊಸ ಬಸ್ ಸ್ಟಾಪ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿರುತ್ತೆ. ಹಳೆ ಬಸ್ ಸ್ಟಾಪ್ ಅಷ್ಟೊಂದು ನಂಗೇನು ಇಷ್ಟ ಆಗಲಿಲ್ಲ, ಗಜಿ ಬಿಜಿ ಆಗಿರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ನೀಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲೇ ಬಾಗಲಕೋಟೆಯಲ್ಲೇ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅನ್ವಿತೆಗೆ ಟಿಫನ್ ಹಾಕಿ ಕೊಡ್ತಾ ಇದ್ದೀನಿ. ಹಾಗೆ ಅರವಿನು ಮುಂದೆ ಹೋಗಿ ಕುತ್ಕೊಂಡಿದ್ದಾನೆ. ಇಲ್ಲೇ ಬಾರೋ ನಮ್ಮ ಹತ್ರ ಅಂತ ಹೇಳಿದ್ರೆ ನೋಡಿ ಅಲ್ಲೋಗಿ ಕುತ್ಕೊಂಡಿದ್ದಾನೆ. ನೋಡಿ ಬರ್ತಾನೆ ಇಲ್ಲ ಟಿಫನ್ ಹಾಕಿ ಕೊಡ್ತೀನಿ ಬಾರೋ ಅಂದರೆ ಅಲ್ಲೇ ಹಾಕಿ ಕೊಡಬೇಕಂತೆ. ಸೊ ಇವಾಗ ಅನ್ವಿತೆಗೆ ಹಾಕಿ ಕೊಡ್ತಾ ಇದ್ದೀನಿ. ನನಗ್ಯಾಕೋ ತಿನ್ನಬೇಕು ಅಂತ ಅನಿಸ್ತಾನೆ ಇಲ್ಲ. ಹಸ್ಬೆಂಡು ಇವತ್ತು ಕಾರ್ತಿಕ್ ಇರೋದ್ರಿಂದ ಅವರು ಉಪವಾಸ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.